ಸರ್, ಅಧಿಕಾರಿಗಳೇ ಬಗೆಹರಿಸಬಹುದು, ನಿಮ್ಮ ತನಕ ಬರುವಂತಹ ಪರಿಸ್ಥಿತಿ ಬಂತಲ್ಲ ಸರ್, ಅಧಿಕಾರಿಗಳು ಸರಿಯಾಗಿ ಅಧಿಕಾರಿ ಏನ್ ಮಾಡ್ತಾರೆ? ನಾವು ರಾಜಕಾರಣಿಗಳು ಕರೆಕ್ಟ್ ಆಗಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಈಗ ನಾನು ಡೈರೆಕ್ಷನ್ ಕೊಟ್ಟೆ, ನೀನೇ ಹೋಗಿ ಮನೆ ಬಾಗಿಲಿಗೆ ಅರ್ಜಿ ಕೊಡಪ್ಪ ಅಂತ. ನಮ್ಮ ಕಾರ್ಯಕರ್ತರು ಮಾಡಬಹುದು, ಬೇರೆ ವಿಚಾರ. ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಇದು ದುಡ್ಡು ಸ್ವಲ್ಪ, ಈಗ ಅವನು ಯಾರೋ ಹೇಳ್ತಾ ಇದ್ರು, ಪಂಚಾಯತಿ ಚೇರ್ಮನ್ ಹೇಳ್ತಾ ಇದ್ರು, ಅವರು 15,000 ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾ ಇದ್ರು. ಸೊ ಒಂದಿಬ್ಬರಿಗೆ ಬಿಸಿ ಮುಟ್ಸಿದ್ರೆ ಮಿಕ್ಕಿದವರೆಲ್ಲ ಕರೆಕ್ಟಾಗಿರ್ತಾರೆ. ಈಗ ಯಾರ್ಯಾರಿಗೆ ಖಾತೆ ಆಗಬೇಕು, ಯಾರ್ಯಾರಿಗೆ ಏನು ಖಾತೆ ಮಾದರಿ ಹೇಳಿದ್ದು, ಈ ಸ್ವತ್ತು ಅದೇ ಈ ಸ್ವತ್ತು ಅಂಥವರೆಲ್ಲ ಕಂಪ್ಲೀಟ್ ಎಲ್ಲ ಮನೆ ಮನೆಗೂ ಕಳಿಸಿಸ್ಬಿಟ್ಟು, ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ, ಅವ್ರದೆಲ್ಲ ಮನೆ ಮನೆಗೆ ಕಳಿಸಿಸ್ಬಿಟ್ಟು ನಾನೇ ಪಂಚಾಯತಿಗಳಲ್ಲಿ, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ, ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಟ್ಟು ಎಲ್ಲ ವಿಲೇವಾರಿ ಮಾಡ್ತಾರೆ. ಯಾವ್ದು ಆಗಲ್ಲ ಮಾಡ್ತಾರೆ, ಯಾವ್ದು ಆಗಲ್ಲ ಯಾಕಾಗಲ್ಲ ಅಂತ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಅಧಿಕಾರಿ ಏನ್ ಮಾಡ್ತಾರೆ? ನಾವು ರಾಜಕಾರಣಿಗಳು ಕರೆಕ್ಟ್ ಆಗಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಈಗ ನಾನು ಡೈರೆಕ್ಷನ್ ಕೊಟ್ಟೆ, ನೀನೇ ಹೋಗಿ ಮನೆ ಬಾಗಿಲಿಗೆ ಅರ್ಜಿ ಕೊಡಪ್ಪ ಅಂತ. ನಮ್ಮ ಕಾರ್ಯಕರ್ತರು ಮಾಡಬಹುದು, ಬೇರೆ ವಿಚಾರ. ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ, ಇದು ದುಡ್ಡು ಸ್ವಲ್ಪ, ಈಗ ಅವನು ಯಾರೋ ಹೇಳ್ತಾ ಇದ್ರು, ಪಂಚಾಯತಿ ಚೇರ್ಮನ್ ಹೇಳ್ತಾ ಇದ್ರು, ಅವರು 15,000 ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾ ಇದ್ರು. ಸೊ ಒಂದಿಬ್ಬರಿಗೆ ಬಿಸಿ ಮುಟ್ಸಿದ್ರೆ ಮಿಕ್ಕಿದವರೆಲ್ಲ ಕರೆಕ್ಟ್ ಆಗಿರ್ತಾರೆ. ಈಗ ಯಾರ್ಯಾರಿಗೆ ಖಾತೆ ಆಗಬೇಕು, ಯಾರ್ಯಾರಿಗೆ ಏನು ಖಾತೆ ಮಾದರಿ ಹೇಳಿದ್ದು, ಈ ಸ್ವತ್ತು ಅದೇ ಈ ಸ್ವತ್ತು ಅಂಥವರೆಲ್ಲ ಕಂಪ್ಲೀಟ್ ಎಲ್ಲ ಮನೆ ಮನೆಗೂ ಕಳಿಸಿಸ್ಬಿಟ್ಟು, ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ, ಅವ್ರದೆಲ್ಲ ಮನೆ ಮನೆಗೆ ಕಳಿಸಿಸ್ಬಿಟ್ಟು ನಾನೇ ಪಂಚಾಯತಿಗಳಲ್ಲಿ, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ, ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಟ್ಟು ಎಲ್ಲ ವಿಲೇವಾರಿ ಮಾಡ್ತಾರೆ. ಯಾವ್ದು ಆಗಲ್ಲ ಮಾಡ್ತಾರೆ, ಯಾವ್ದು ಆಗಲ್ಲ ಯಾಕಾಗಲ್ಲ ಅಂತ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಅಧಿಕಾರಿ ಏನ್ ಮಾಡ್ತಾರೆ? ನಾವು ರಾಜಕಾರಣಿಗಳು ಕರೆಕ್ಟ್ ಆಗಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಈಗ ನಾನು ಡೈರೆಕ್ಷನ್ ಕೊಟ್ಟೆ, ನೀನೇ ಹೋಗಿ ಮನೆ ಬಾಗಿಲಿಗೆ ಅರ್ಜಿ ಕೊಡಪ್ಪ ಅಂತ. ನಮ್ಮ ಕಾರ್ಯಕರ್ತರು ಮಾಡಬಹುದು, ಬೇರೆ ವಿಚಾರ. ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಇದು ದುಡ್ಡು ಸ್ವಲ್ಪ, ಈಗ ಅವನು ಯಾರೋ ಹೇಳ್ತಾ ಇದ್ರು, ಪಂಚಾಯತಿ ಚೇರ್ಮನ್ ಹೇಳ್ತಾ ಇದ್ರು, ಅವರು 15,000 ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾ ಇದ್ರು. ಸೊ ಒಂದಿಬ್ಬರಿಗೆ ಬಿಸಿ ಮುಟ್ಸಿದ್ರೆ ಮಿಕ್ಕಿದವರೆಲ್ಲ ಕರೆಕ್ಟ್ ಆಗಿರ್ತಾರೆ. ಈಗ ಯಾರ್ಯಾರಿಗೆ ಖಾತೆ ಆಗಬೇಕು, ಯಾರ್ಯಾರಿಗೆ ಏನು ಖಾತೆ ಮಾದರಿ ಹೇಳಿದ್ದು, ಈ ಸ್ವತ್ತು ಅದೇ ಈ ಸ್ವತ್ತು ಅಂಥವರೆಲ್ಲ ಕಂಪ್ಲೀಟ್ ಎಲ್ಲ ಮನೆ ಮನೆಗೂ ಕಳಿಸಿಸ್ಬಿಟ್ಟು, ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ, ಅವ್ರದೆಲ್ಲ ಮನೆ ಮನೆಗೆ ಕಳಿಸಿಸ್ಬಿಟ್ಟು ನಾನೇ ಪಂಚಾಯತಿಗಳಲ್ಲಿ, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ, ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಟ್ಟು ಎಲ್ಲ ವಿಲೇವಾರಿ ಮಾಡ್ತಾರೆ. ಯಾವ್ದು ಆಗಲ್ಲ ಮಾಡ್ತಾರೆ, ಯಾವ್ದು ಆಗಲ್ಲ ಯಾಕಾಗಲ್ಲ ಅಂತ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.